ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷ ಹತಾಶೆಗೆ ಒಳಗಾಗಿದೆಯಾ ಮೋದಿಜಿಯವರು ಕೂಡ ಹತಾಶೆಯಿಂದ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರ ಜೊತೆಗೆ ಈ ಬಾರಿ ಸೋಲುವಿನ ಸುಳಿವನ್ನ ಸ್ವತಃ ತಮ್ಮದೇ ಇಂಟರ್ನಲ್ ಸರ್ವೆ ಕೂಡ ಕೊಟ್ಟಿದೆಯಾ ಅವರಿಗೆ ಅಂತ ಕನ್ಫರ್ಮ್ ಆದ ನಂತರ ಮೋದಿಜಿಯವರು ಏನಾದರೂ ಮಾಡಿ ಇನ್ನೂರ ಇಪ್ಪತ್ತೆರಡು ಗೆಲ್ಲೇ ಅಂತ ಹಟಕ್ಕೆ ಬಿದ್ದವರಂತೆ ಹಟಕ್ಕೆ ಬಿದ್ದವರಂತೆ ವರ್ತಿಸ್ತಾ ಇದ್ದಾರ ಜೊತೆಗೆ ಇವತ್ತೊಂದು ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಅದು ಎಂಥ ಸಭೆ ಮುಸಲ್ಮಾನರ ಸಭೆಯನ್ನ ನಡೆಸ್ತಾರೆ ಭಾರತೀಯ ಜನತಾ ಪಕ್ಷದ ಇವತ್ತು ಅದು ವಿಶೇಷ ನಾವು ನಾನು ಗೆಲ್ತೇವೆ ನಮಗೆ ಕೌಂಟ್ ಇಲ್ಲ ಇದರವಾದಿ ಪಕ್ಷ ನಾ ಮೋದಿ ಹಲೆಯಲ್ಲಿ ಅದು ಸೋಕಾಲ್ಡ್ ಭಕ್ತರ ಇರ್ತಕ್ಕಂಥದ್ದು ಮೂರ್ಖ ಮುಟ್ಟಾಳ ಭಕ್ತರು ಅದನ್ನ ಕೇಳಬೇಕು ನಾವು ನಾನೂನು ಕೆತ್ತಾಗಿದೆ ನಾವು ನಾನು ಸುಲಭವಾಗಿ ಗೆಲ್ತೇವೆ ಅಂತ ಹೇಳ್ತಕ್ಕಂಥ ಮೂರ್ಖ ಶಿಖಾಮಣಿಗಳು ಇವತ್ತೊಂದು ಸಭೆಯನ್ನ ಮಾಡ್ತಾರೆ ಯಾರ ಸಭೆ ಅಂದ್ರೆ ಅದು ಮುಸಲ್ಮಾನರ ಸಭೆಯನ್ನ ಮಾಡ್ತಾರೆ ಆ ಮುಸ್ಲಿಂ ಸಭೆಗೆ ಮುಸಲ್ಮಾನರೇ ಬರಲ್ಲ ಬದಲಾಗಿ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಬಿಜೆಪಿ ಕಾರ್ಯಕರ್ತರಿಗೆ ಮುಸ್ಲಿಮರ ಟೋಪಿಯನ್ನ ಹಾಕ್ತಾರೆ ನೋಡಿ ಇದನ್ನ ಯಾವುದೇ ಕಾರಣಕ್ಕೂ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಅಥವಾ ಬಕೆಟ್ ಚಾನೆಲ್ಗಳು ಪೇಮೆಂಟ್ ಚಾನಲ್ಗಳು ಪೇ ಚಾನೆಲ್ಗಳು ತೋರ್ಸಲ್ಲ ಆದರೆ ಅಲ್ಲಿಗೆ ಹೋಗ್ತಕ್ಕಂತ ಒಂದು ಯೂಟ್ಯೂಬ್ ಒಬ್ಬ ಯೂಟ್ಯೂಬರ್ ಎನ್ ಫೋರ್ ಎನ್ ಫೋರ್ ನ್ಯೂಸ್ ಭಾರತ ಭಾರತ್ ಒಂದು ಯೂಟ್ಯೂಬ್ ಚಾನಲ್ ಒಬ್ಬ ಯೂಟ್ಯೂಬರ್ ಹೋಗಿ ಆ ಒಂದು ಇದನ್ನ ಹೊರಡೆ ತರ್ತಾರೆ ಅವರು ಕೇಳಿದ್ರೆ ಹೇಳ್ತಾರೆ ಇವರು ನಾವ್ ಯಾರು ಮುಸಲ್ಮಾನರಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರು ನಮಗೆ ಮುಸ್ಲಿಂ ಟೋಪಿಯನ್ನ ಹಾಕೊಂಡ್ ಕೂತ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನಾವು ಕೂತಿದ್ದೇವೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ಬೇಕು ಅಂತ ಟೋಪಿಯನ್ನು ಹಾಕ್ಲಿಲ್ಲ ಇವರು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ನೀವು ಟೋಪಿಯನ್ನು ಹಾಕಿ ಕೂತ್ಕೊಳ್ಳಿ ನಾವು ವಿಡಿಯೋ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಮಾಡ್ತಿದ್ರು ಅಷ್ಟರಲ್ಲಿ ನೀವು ಬಂದ್ರಿ ಅಂತ ಹೇಳ್ತವೆ ಹೇಳ್ತಾರೆ ಅದಕ್ಕೆ ತಕ್ಕಂತೆ ಅವ್ರು ಜೋಬಲ್ ಇದ್ದಂತ ಆಧಾರ್ ಕಾರ್ಡ್ ಕೂಡ ಅವ್ರು ಸಾಕ್ಷಿಯಾಗಿ ಕೊಡ್ತಾರೆ ಭಾರತೀಯ ಜನತಾ ಪಕ್ಷ ಇಂತ ಈನಾಯ ಸ್ಥಿತಿ ಭಾರತದಲ್ಲಿ ನಾನೂರು ಸ್ಥಾನಗಳನ್ನ ಗೆಲ್ಲತಕ್ಕಂತ ಭಾರತೀಯ ಜನತಾ ಪಕ್ಷ ಹತ್ತು ವರ್ಷಗಳ ಕಾಲ ಸತತವಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಭಾರತದ ಬಹುಭಾಗವನ್ನ ಕೇಸರಿಮಯ ಮಾಡಿದಂತ ಭಾರತೀಯ ಜನತಾ ಪಕ್ಷ ಇವತ್ತು ಇಂತಹ ಸ್ಥಿತಿಗೆ ಬಂತ ಮುಸ್ಲಿಮರ ಸಭೆಯನ್ನ ಮಾಡಿ ಚುನಾವಣೆಯನ್ನ ಗೆಲ್ಲುವಂತ ಸ್ಥಿತಿಗೆ ಬಂತ ಅಥವಾ ಮುಸ್ಲಿ ಹಿಂದೂಗಳಿಗೆ ಮುಸ್ಲಿಮರ ಟೋಪಿಯನ್ನು ಹಾಕುವ ಮುಖಾಂತರ ಏನನ್ನ ಹೇಳ್ಲಿಕ್ಕೆ ಹೊರಟಿದ್ರು ಇವರು ಏನನ್ನ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ರು ಸುಲಭವಾಗಿ ನಾನು ಸೀಟ್ ಕೇಳ್ತೀನಿ ಅಂತ ಹೇಳ್ತಕ್ಕಂತ ಮುಂಬಕ್ತರು ಯಾಕೆ ಇಂಥ ಸಭೆಯನ್ನ ಮಾಡಿದ್ರು ನಾನು ಸೀಟ್ ಕೇಳ್ತಾರಲ್ಲ ಇವ್ರು ಯಾಕೆ ಸಭೆಯನ್ನ ಮಾಡ್ಬೇಕು ಈ ತರ ಸಭೆಯನ್ನು ಮಾಡ್ಬೇಕು ಬರೀ ಮುಖವನ್ನು ತೋರ್ಸವ್ರು ಸಾಕ್ ಮೋದಿ ಜನ ಓಟ್ ಮೇಲೆ ಓಟ್ ಹೊಡಿತಾರೆ ಇವರಿಗೆ ಇವ್ರು ಕಣ್ಣು ಮುಚ್ಚಿ ನಾನು ಸೀಟ್ ಗೆಲ್ತಾರ ಇವ್ರಿಗೆ ಯಾವ ಇದು ಬೇಕಾಗಿಲ್ಲ ಆದ್ರೂ ಕೂಡ ಇಂತಹ ಸಭೆಗಳನ್ನ ಮಾಡುವ ಮೂಲಕ ಜಾರಿ ಬೀರ್ತಕ್ಕಂಥ ಕೆಲಸವನ್ನ ಯಾಕ್ ಮಾಡ್ತಾರೆ ಒಂದ್ ಕಡೆ ಮೋದಿ ಹೇಳ್ತಾರೆ ಮುಸ್ಲಿಮರು ಹಿಂದೂಗಳ ತ ಮಾಂಗಲ್ಯವನ್ನ ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ ಇವರು ಓಬಿಸಿ ಮೀಸಲಾತಿಯನ್ನ ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಮುಸ್ಲಿಮರ ಸಭೆಯನ್ನ ಮಾಡ್ತಾರೆ ಇವರ ದ್ವಂದ್ವ ನೀತಿ ಏನು ಇವರ ನಿಲುವೇನು ಇವರ ಸಿದ್ಧಾಂತ ಏನು ಹಾಗಾದ್ರೆ ಇವರು ಮುಸ್ಲಿಮ್ರ ಸಭೆಯನ್ನು ಮಾಡೋದಾದ್ರೆ ಹಿಂದೂಗಳ ಓಲೈಕೆಯನ್ನು ಯಾಕೆ ಮಾಡ್ತಾರೆ ಮುಸ್ಲಿಮರನ್ನು ಯಾಕೆ ಭರವಸೆ ಅನ್ಯಾಯವಾಗಿ ಮುಸ್ಲಿಮು ಹಿಂದೂಗಳ ಗಲಾಟೆಯನ್ನ ಮಾಡಿಸಿ ಹಿಂದೂ ಯುವಕರನ್ನ ಅದನ್ನು ಅಹಿಂದ ವರ್ಗಕ್ಕೆ ಸೇರಿದಂತೆ ಯುವಕರನ್ನ ಯಾಕೆ ಬರೀ ಕೊಡ್ತಾರೆ ಯಾಕೆ ಜೈಲಿಗೆ ಕಳಿಸ್ತಾರೆ ಇವರ ಉದ್ದೇಶ ಏನು ಇವರು ಸಿದ್ಧಾಂತ ಏನು ಆ ಸಿದ್ಧಾಂತಕ್ಕೆ ತಕ್ಕಂತ ಸಭೆಗಳನ್ನ ಮಾಡಬೇಕು ಹೋದ್ರೆ ಆ ಸಭೆಗಳನ್ನಾದ್ರೂ ಮಾಡಿದ್ರು ಕೂಡ ಅವರು ಮುಸ್ಲಿಮರ ಸಭೆಗೆ ಮುಸ್ಲಿಮರು ಬರಬೇಕು ಹಿಂದೂಗಳಿಗೆ ಮುಸ್ಲಿಮರ ಟೋಪಿಯನ್ನು ಹಾಕಿ ನಾವು ಮುಸಲ್ಮಾನರ ಸಭೆಯನ್ನ ಮಾಡ್ತಾ ಇದ್ದೇವೆ ಮುಸಲ್ಮಾನರ ಸಮಾವೇಶವನ್ನು ಮಾಡ್ತಿದ್ದೇವೆ ಅಂತ ತೋರಿಸುವ ಉದ್ದೇಶವಾದ್ರು ಏನು ಈ ಮುಂಭಕ್ತರಿಗೆ ಇದರಿಂದ ಏನು ಸಾಧನೆಯನ್ನು ಮಾಡ್ತಾರೆ ನಿಜವಾಗ್ಲೂ ನನ್ಗೆ ಗೊತ್ತಾಗ್ತಾ ಇಲ್ಲ ನನಗೆ ನನ್ನ ಅನಿಸಿಕೆ ಏನಂತಂದ್ರೆ ಇಲ್ಲಿ ಇವರಿಗೆ ಸೋಲಿನ ಹತಾಶೆ ಸ್ಟಾರ್ಟ್ ಆಗಿದೆ ಯಾಕೆಂದ್ರೆ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಇಂಟರ್ನಲ್ ಸರ್ವೆ ಕೂಡ ಇರ್ತಾ ಇದೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ ಇನ್ನೂರ ಹದಿನಾಲ್ಕು ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನವನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇದು ನಾವೇದಿರ್ತಕ್ಕಂಥದಲ್ಲ ಅವರ ಸ್ವತಃ ಆರ್ ಎಸ್ ಎಸ್ ಅವರ ಇಂಟರ್ನಲ್ ಸರ್ವೆ ಹೇಳ್ತಾ ಇದೆ ಬಿಜೆಪಿ ಅವರ ಇಂಟರ್ನಲ್ ಸರ್ವೆ ಹೇಳ್ತಾ ಇದೆ ನಾ ಯಾವುದೇ ಕಾರಣಕ್ಕೂ ಇವರು ಇನ್ನೂರು ಹದಿನಾಲ್ಕು ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನವನ್ನ ಗೆಲ್ಲಲ್ಲ ಅಂತ ಇದ್ರಿಂದ ಹತಾಶ ಆಗಿರ್ತಕ್ಕಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸ್ವತಃ ಮೋದಿ ಅವರು ಏನಾದ್ರೂ ಮಾಡಿ ಇನ್ನೂರ ಎಪ್ಪತ್ತೆರಡು ಇದು ಮಾಡ್ಬೇಕು ಆ ಕಾರಣಕ್ಕೋಸ್ಕರ ಇವರು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಮುಸ್ಲಿಮರ ನಾವು ಮುಸ್ಲಿಮರ ಬೆಂಬಲ ಬಿಜೆಪಿಗಿದೆ ಅಂತ ಸೃಷ್ಟಿ ಮಾಡಲಿಕ್ಕೆ ಅಂದ್ರೆ ಸರ್ವೆಗಳಲ್ಲಿ ಅಥವಾ ಮತ್ತೆ ಬೇರೆ ಬೇರೆ ಇದರಲ್ಲೆಲ್ಲ ಬರ್ಲಿ ಜನ ಮತವನ್ನ ಕೊಡ್ಲಿ ಮುಸ್ಲಿಮರ ವೋಟ್ ಬೈಸರ್ಕೆಟ್ ಆಗ್ಲಿ ಅನ್ನೋ ಉದ್ದೇಶದಿಂದ ಇಂತ ಒಂದು ರ್ಯಾಲಿಯನ್ನ ಒಂದು ಸಭೆಯನ್ನ ಮಾಡ್ಲಿಕ್ಕೆ ಹೊರಟಿದ್ರು ಆದ್ರೆ ಯೂಟ್ಯೂಬರ್ ಎನ್ಫರ್ ಅನ್ನೋ ಯೂಟ್ಯೂಬರ್ ಏನಿದ್ದಾರೆ ಅವರು ಇದನ್ನ ಬಯಲಿಗೆ ಮಾತಿದ್ದೀರಿ ನಮಗೆ ಮುಸ್ಲಿಂ ವೋಟ್ ಅಗತ್ಯ ಇಲ್ಲ ಅಲ್ಪಸಂಖ್ಯಾತರ ಮತಗಳು ಬೇಡ ಅಂತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಯಾವ ಕಾರಣಕ್ಕೆ ಮುಖ್ಯಮಂತ್ರಿ ಸಭೆ ಏನ್ ಮಾಡ್ತಾರೆ ಮತ್ತೆ ಇದು ಒಂದು ಆಶಾಸ್ಪದ ಅಲ್ವಾ ಎಲ್ಲದರ ಜೊತೆಗೆ ಈ ಇತ್ತೀಚೆಗೆ ಏನು ಇಂಟರ್ನಲ್ ಸರ್ವೆ ಒಂದು ಔಟ್ ಆಯ್ತು ಅದು ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಯ್ತು ಆದ್ರೆ ಇದುವರೆಗೆ ಇಂಟರ್ನಲ್ ಸರ್ವೆ ಏನ್ ಆರ್ ಎಸ್ ಎಸ್ ಮಾಡಿಸಿದೆ ಇಂಟರ್ನಲ್ ಸರ್ವೆ ಅಂತ ಹೇಳೋದು ರಿಪೋರ್ಟ್ ಎಲ್ಲ ಕಡೆ ವೈರಲ್ ಆಯ್ತು ಇವತ್ತಿನ ಇವತ್ತು ಕೂಡ ಟ್ಯೂಡೇ ಭಾರತೀಯ ಜನತಾ ಪಕ್ಷ ಆ ಇಂಟರ್ನಲ್ ಸರ್ವೆ ನಮ್ಮದೇ ಅಥವಾ ಇಂಟರ್ನಲ್ ಸರ್ವೆ ನಮ್ಮದಲ್ಲ ಸುಳ್ಳು ಅಂತ ಇವತ್ತಿಲ್ಲ ಆ ಇಂಟರ್ನಲ್ ಸರ್ವೇ ಅಲ್ಲಿ ಇರುತ್ತೆ ಇನ್ನೂರ ಹದಿನಾಲ್ಕಕ್ಕಿಂತ ಹೆಚ್ಚು ಎನ್ ಡಿ ಗೆಲ್ಲಲ್ಲ ಇನ್ನೂರ ಗಡಿಯನ್ನು ಭಾರತೀಯ ಜನತಾ ಪಕ್ಷ ದಾಟಲ್ಲ ಅಂತ ಅದು ತುಂಬಾ ವೈರಲ್ ಆಗುತ್ತೆ ಆ ಒಂದು ಸರ್ವೆ ಆದ್ರೆ ಆ ಸರ್ವೆ ಬಗ್ಗೆ ತುಟಿ ಪಿಟಿ ಅನ್ನಲ್ಲ ಆರ್ ಎಸ್ ಎಸ್ ಕೂಡ ಮಾತನಾಡಲ್ಲ ಬಿ ಜೆ ಪಿ ಕೂಡ ಮಾತನಾಡಲ್ಲ ಅಥವಾ ಸ್ವತಃ ಮೋದಿಯವರು ಕೂಡ ಮಾತನಾಡಲ್ಲ ಸುಳ್ಳನ್ನು ಹೇಳುವುದರಲ್ಲೇ ಟೈಮ್ ಟೈಮ್ ಪಾಸ್ ಮಾಡ್ತಾ ಇರ್ತಕ್ಕಂಥ ಮೋದಿಜಿಯವರು ಹತ್ತು ವರ್ಷಗಳ ಕಾಲ ಈ ದೇಶದ ಪ್ರಧಾನಿಯಾಗಿ ಏನ್ ಮಾಡಿದ್ರು ಇದು ಸಾಮಾನ್ಯವಾಗಿ ಈಗ ಮತದಾರರ ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಭಾರತದಲ್ಲಿ ಈಗೀಗ ಮುಸ್ಲಿಮರ ಓಟ್ ಕೂಡ ಅಗತ್ಯ ಇದೆ ಅನ್ನೋ ಒಂದು ವಿಷಯ ಅಂತೂ ಅರ್ಥ ಆಯ್ತು ನಮಗೆ ಗ್ಯಾರಂಟಿಲಿ ಮುಸ್ಲಿಮರ ಓಟ್ ಭಾರತೀಯ ಜನತಾ ಪಕ್ಷಕ್ಕೆ ಬೇಕಾಗಿದೆ ಆ ಕಾರಣಕ್ಕೆ ಹಿಂದೂಗಳಿಗೆ ಮುಸ್ಲಿಮರ ಟೋಪಿಯನ್ನ ಹಾಕ್ಸಿ ಸಭೆಯನ್ನ ಮಾಡಿ ಮುಸ್ಲಿಮರ ಓಟ್ ಕ್ಯಾಪ್ಚರ್ ಮಾಡ್ಬೋದು ಅಂತ ತಿಳ್ಕೊಂಡು ಈ ಸಭೆಯನ್ನ ನಡೆಸಿದ್ದಾರೆ ಆದರೆ ಮುಸ್ಲಿಮರು ಯಾವುದೇ ಕಾರಣಕ್ಕೂ ಆ ಸಭೆಗೆ ಹೋಗಿಲ್ಲ ಅನ್ನೋದು ಇಲ್ಲಿ ಸತ್ಯ ಜೊತೆಗೆ ಸೋಲಿನ ಹತಾಶೆಯಿಂದ ಭಾರತೀಯ ಜನತಾ ಪಕ್ಷ ಇಂತಹ ಕೆಲಸಗಳನ್ನ ಮಾಡ್ತಾ ಇದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತದ್ದ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು